Thank you.
table. I meant to give it. Thank you.
So
ಮುಖಾಂತರ ಪುನರುತ್ಥಾನದ ಆನಂದ ಸಭೆಯ ಮುಂದೆ ದಯೆಯಿಂದ ಅನುಗ್ರಹಿಸಿ ನಿಮ್ಮ
ईशु प्रार्थिसुता पितने भूस्वर्गला वडेने ज्ञानिगळिगू मेधाविगळिगू ई विषयवन्न अरिमाडि मक्कळंतवरिगे नीवु सुखपडिसिद्दीरि इदक्कागि निम्मन्न वंदिसुत्तेने हौदु पितने इदे निम्म सुप्रीत संकल्प नन्न ಅವನ ಪಕ್ಕದಲ್ಲೇ
ಹೀಗೆ ಎರಡೂ ಬದಿಯಲ್ಲಿ ಅವನು ಇಟ್ಟಿದ್ದಂತಹ ಆ ಎಣ್ಣೆಯ ದೀಪಗಳನ್ನ ಉರಿಸ್ಸಾ ಹೋಗ್ತಾನೆ. ಉರಿಸ್ಸಾ ಉರಿಸ್ಸಾವನ್ನು ಆಕೃತಿ ಸುಮಾರು 2 ಕಿಲೋಮೀಟರ್ ತನಕ ಸಾಕ್ತಾನೆ. ಸಾಕುವಾಗ ಈತ ಆಕೃತಿಯ ಬೆಳಕಿನಲ್ಲಿ ಚಿತ್ರದಾಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಆ ಬೀದಿಯ ಅಂತ್ಯದಲ್ಲಿ ಆತ ಎಲ್ಲವನ್ನು ಬೆಳಗಿಸಿ ಮತ್ತೊಂದು ಬೀದಿಗೋ ಎಲ್ಲೋ ಮನೆಯಾಗಿ ಹೋಗುತ್ತೆ. ಮನುಷ್ಯನ ಬದುಕು ಶೂನ್ಯವಲ್ಲ, ಕರ್ತದಲ್ಲ, ಇದು ನಿಜವಾದ ಬದುಕು ಅಂತ ಅವನು ತನ್ನ ಲೇಖನದಲ್ಲಿ ಬರೆಯುತ್ತಾನೆ. ನಾವು ದೇವರ ಪ್ರತಿ ರೂಪಗಳಾಗಿ ಚಲಿಸಲ್ಪಟ್ಟು ರೂಪಿಸಲ್ಪಟ್ಟು ಇದರಲ್ಲಿ ಕಳುಹಿಸಲ್ಪಟ್ಟೆ. We are to be like God, doing the work of God. Adakoskara, Christara namage deeksha sthanavannu sanskaragalalli, paramavasara dhrudhikarana sanskaragalalli, devara atmana jwalayinda naavu hottisalpaduttevi. We are lighted by the light of Christ. Akrishna anate, Akrishna jyotiyanna, ವಿಶ್ವಾಸದ ಜ್ಯೋತಿಯನ್ನ, ಪ್ರೀತಿ ಸೇವೆಯ ಜ್ಯೋತಿಯನ್ನ, ತ್ಯಾಗ ಸಂಯಮದ ಜ್ಯೋತಿಯನ್ನ, ಕ್ರಿಸ್ತನ ಆತ್ಮ ಮೌಲ್ಯಗಳ ಜ್ಯೋತಿಯನ್ನ ನಾವು ನಮಸ್ತೆಗೆ ಉಳಿಸಲ್ಲ. ಆ ಕಾರಣವನ್ನು ಹೊಡೆದೋಡಿಸುವ ವ್ಯಕ್ತಿಯಂತೆ ಒಂದು ಕಡೆಯನ್ನ ಮತ್ತೊಂದು ಕಡೆಗೆ ಹಚ್ಚಿಕೊಂಡು ಹೋಗ್ತಾನೆ ಇದ್ದೇವೆ. ಅಲ್ಲವೇ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಒತ್ತಿಸಿ ಒತ್ತಿಸಿ ಎಷ್ಟು ಜನರ ಬಾಳನ್ನ ಆ ದೇವರ ಹಣತೆಯಲ್ಲಿ ಕ್ರಿಸ್ತನ ಜ್ವಾಲೆಯಲ್ಲಿ ಅವರ ಬಾಳನ್ನ ಬೆಳೆಸಿಟ್ಟು ಹೋಗ್ತೇವೆ ಈ ಲೋಕದಲ್ಲಿ. ಅದು ನಿಜವಾಗಿ ಅವರನ್ನ ಎಲ್ಲಿ ಕೊಂಡೊಯ್ಯಬೇಕೋ ಆರದ ನಂದಾದೀಪವಾದ ಯೇಸುವಿನಲ್ಲಿ ಮುನ್ನಡೆಸುತ್ತದೆ. ಅಲ್ವೇ ಕೇಳಿ ಮ್ಯಾಥ್ಯೂ, ಎಲ್ಲೋ ಹೊಂದಿದವರು ಮಲೆಗಳ ಕುಟುಂಬದ ಕ್ರೈಸ್ತ ವಿಶ್ವಾಸಕ್ಕೆ ಹೆಸರಾದಂತಹ ಕುಟುಂಬದಲ್ಲಿ ಆ ವಿಶ್ವಾಸದ ಜ್ಯೋತಿಯಿಂದ ಬದುಕಿಸಲ್ಪಟ್ಟು ಬದುಕನ್ನ ಎಲ್ಲೆಲ್ಲೋ ಅವರು ಸಾಗಿಸಿದ್ದಾರೆ. ವಿಶೇಷವಾಗಿ ಅವರ ಸೇವಾ ಜೀವನದ ಮುಖಾಂತರ, ದುಡಿಮೆ ಕಾಯಕದ ಮುಖಾಂತರ, ಆ ಕಾಯಕದ ನಿಶ್ಚಯ ಮುಖಾಂತರ ದೇವರ ಜನರನ್ನು ವಿಶೇಷವಾಗಿ ಅವರು ಸೇವೆ ಸಲ್ಲಿಸುತ್ತಿದ್ದ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಬಡ ಜನರನ್ನ ಸ್ಪಂದಿಸಿಕೊಂಡು ಅವರ ಸೇವೆಯಿಂದ ಬಹುಶಃ ಕ್ರಿಸ್ತನ ಆ ಸಾತ್ವನ ಕ್ರಿಸ್ತನ ಸೇವೆಯ ಹಣತೆಯನ್ನು ಬೋಧಿಸಿದ್ದಾರೆ. ಒಂದು ತಂದೆಯಾಗಿ ಬಹುಶಃ ಈ ಮಕ್ಕಳನ್ನ ಜ್ಯೋತಿಯನ್ನು ತಾನು ಒಪ್ಪಿಸಿಕೊಂಡಿದ್ದೇನೋ ಆ ಜ್ಯೋತಿಯನ್ನ ಎಲ್ಲರಿಗೂ ಹರಡಿ
ನನ್ನ ಸಾನ್ನಿಧ್ಯದಲ್ಲಿ ಆರದ ಜ್ಯೋತಿಯಾಗಿ ಶೋಭಿಸಲು ಸಂತರ ಸಭೆಗೆ ಬಾ ಎಂದು ದೇವರು ಕರೆದಿದ್ದಾರೆ. ವೈಯಕ್ತಿಕವಾಗಿ ನಿಂತಹ 7 ವರ್ಷಗಳಲ್ಲಿ ತನ್ನ ಮೊದಲು ಕಾರ್ಯವು ತನ್ನ ಕೆಲಸ ಕಾರ್ಯವಾಯಿತು. ಏನಾದರೂ ಸತ್ಕಾರ್ಯ ದಾನಧರ್ಮ ಮಾಡುವಾಗ ಮಾಡಿದರಾಯಿತು. ಯಾರ ಉತ್ಸಾಹನೆಗೆ ಹೋದವರಲ್ಲ, ಯಾರ ಬಗ್ಗೆ ಏನು ಮಾಡಿದ ಮಾತನಾಡಿದವರಲ್ಲ, ಏನಾದರೂ ಒಳ್ಳೆಯದು ಮಾತ್ರ ಅಷ್ಟೇ. ತಾನ ತನ್ನ ಕುಟುಂಬ ಈ ಇಡೀ ವಯಸ್ಸಿನಲ್ಲಿಯೂ ಕೂಡ ದೇವರಿದ್ದಂತಹ ಆ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಕುಟುಂಬದಲ್ಲಿ ಧರ್ಮಕೇಂದ್ರದಲ್ಲಿ ಸಮಾಜದಲ್ಲಿ ನಿರ್ವಹಿಸಿದ ಎಲ್ಲೋ ಒಂದು ಕಡೆ ಯಾರಿಗೂ ಕೆಡುಕನ್ನು ಮಾಡದೆ, ಯಾರಿಗೂ ನೋವನ್ನ ಕೊಡದೆ ತನ್ನ ವಿಶ್ವಾಸದ ಜೀವನವನ್ನ ಸಾಗಿಸಿದಂತಹ ಇವರಿಗೆ ಬದುಕು ಬಹುದೇ ಪತ್ರ ಹೋಗಿ ಮಾಡಿ
devotion part of that. One of my first memories is of you giving a cup of apple when I came back from school. You took care of me like your own child. So much so that when my mother comes to visit, I used to wonder, who is this lady? The first thing anyone saw entering our home was you sitting in front of the house reading a newspaper. The fact that you would no longer be sitting there or calling your grandchildren for lunch is gut-wrenching. I cannot imagine a home without you, filled with your voice or your laughter. And thank you.
ಸ್ವಾಪಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ ಕೇಳುವುದರಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದಿ ಪ್ರಭುನಿ ಬಳಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತಂದಿರು ಮಾತೃಮವಾದ ಆಹಾರವಾದ ಯೇಸುವಿನಲ್ಲಿರು ಸಂತಾನೆಯ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ಈ ಪಾರ್ಥಿವ ಶರೀರವನ್ನು ಮತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ. ಕ್ರೀಸ್ತರ ಶಾಂತಿ ಪ್ರೀತಿ ಸದಾ ನಿಮ್ಮಲ್ಲಿರಲಿ.